ಮತ್ತೊಮ್ಮೆ ಮೋದಿ, ಕೊನೆದೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ. ಬಿರೇಕರ್ ಮೋದಿ, ಬಿರೇಕರ್ ಮೋದಿ. ಬಲ ಭಾರತ್ ಮಾತಾ ಕೀ ಜಯ್, ಬಲ ಭಾರತ್ ಮಾತಾ ಕೀ ಜಯ್, ಭಾರತೀಯ ಜನತಾ ಪಾರ್ಟಿ ಕೀ ಜಯ್, ಭಾರತೀಯ ಜನತಾ ಪಾರ್ಟಿ ಕೀ ಜಯ್. ಜಿಂದಾಬಾದ್ ಜಿಂದಾಬಾದ್, ಬಿಜೆಪಿ ಜಿಂದಾಬಾದ್. ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಅನ್ನುವಂಥ ಘೋಷವಾಕ್ಯವನ್ನು ಇಟ್ಕೊಂಡು ಗೋಡೆ ಬರಹಗಳನ್ನು ಬರಿತಾ ಇದ್ದೀವಿ. ಉದ್ದೇಶ ಇಷ್ಟನೇ, ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವ ಸರ್ಕಾರ. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು, ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸರ್ಕಾರ. ಭಾರತದ ಗೌರವವನ್ನು ಜಗತ್ತಿನ ಉದ್ದಗಲಕ್ಕೆ ಹೆಚ್ಚಿಸಿದ್ದು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಬಿಜೆಪಿ ಸರ್ಕಾರ. ಪಾಕಿಸ್ತಾನಕ್ಕೆ ತನ್ನದೇ ಭಾಷೆಯಲ್ಲಿ ಉತ್ತರ ಕೊಟ್ಟಿದ್ದು, ಅಂದರೆ ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ಅನ್ನುವಂಥ ತನ್ನದೇ ಭಾಷೆಯಲ್ಲಿ ಉತ್ತರ ಕೊಟ್ಟಿದ್ದು, ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಟ್ಟಿದ್ದು ಅದು ಬಿಜೆಪಿ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವ ಸರ್ಕಾರ. ಅದಕ್ಕಾಗಿ ಚಿಕ್ಕಮಗಳೂರಿನಲ್ಲೂ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬೇಕು, ಮತ್ತೆ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಆಯ್ಕೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಯುವ ಮೋರ್ಚಾ ಗೋಡೆ ಬರಹಕ್ಕೆ ಚಾಲನೆ ಕೊಟ್ಟಿದೆ. ನಾವು ಈ ರೀತಿ ಪ್ರಮುಖ ಸ್ಥಳಗಳಲ್ಲಿ ಮೋದಿ ಸರ್ಕಾರ, ಮೋದಿಜಿಯವರ ಸರ್ಕಾರ ನೇತೃತ್ವದ ಸರ್ಕಾರ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಗೋಡೆ ಬರಹದ ಮೂಲಕ ಜನರ ಗಮನಕ್ಕೆ ತರ್ತವೆ ಮತ್ತು ಆ ಮೂಲಕ ಜನರ ವಿಶ್ವಾಸವನ್ನು ಗಳಿಸ್ತೇವೆ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಇವತ್ತು ಇಡೀ ದೇಶಾದ್ಯಂತ ಗೋಡೆ ಬರಹಕ್ಕೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರು ದೆಹಲಿಯಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲೂ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಚಾಲನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಇವತ್ತು ಮಾಜಿ ಸಚಿವರಾದಂಥ ಸಿ ಟಿ ರವಿ ಅವರು ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮತದಾರನ ಮನೆಯ ಮೇಲೆಯೂ ಮತ್ತೊಮ್ಮೆ ಮೋದಿ ಸರ್ಕಾರ ಎಂಬ ವಾಕ್ಯವೊಂದಿಗೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಗರದ ಪ್ರಮುಖ ಸ್ಥಳಗಳಲ್ಲಿ ಗೋಡೆ ಬರುವ ಮಾಡುವ ಮುಖಾಂತರ ಜನಗಳಿಗೆ ನಮ್ಮ ಯೋಜನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದೇವೆ. ಜಿಲ್ಲೆಯ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಈ ಒಂದು ಅಭಿಯಾನ ನಡೆಯಲಿದೆ. ಏನು ಮೋದಿಜಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಜನರು ಮನಸ್ಸಿನಲ್ಲಿ ನೋಡಿದ್ದಾರೆ. ಅದೇ ರೀತಿ ಆ ಕೆಲಸಗಳನ್ನು ಗೋಡೆ ಮೇಲೆ ಚಿತ್ರಿಸುವ ಮುಖಾಂತರ ಈ ಒಂದು ಚುನಾವಣೆ ಕೆಲಸಕ್ಕೆ ನಾವು ಮುಂದಾಗಿದ್ದೀವಿ ಅಂತ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.